ಎಲ್ಲ ತಗೋತಾರೆ. ಮಳೆ ಇಲ್ಲ, ಮಳೆ ಇಲ್ಲದ್ರೆ ಕೂಡ ಈ ಫಾಗಲ್ಲೇ ಪೂರ್ತಿ ನೆಂದೋಗಿದ್ದೀವಿ ನಾನು. ನೋಡಿ ನೋಡಿ, ಇದೇ ವ್ಯೂ ಪಾಯಿಂಟ್ ಹೋಗುವಂಥ ದಾರಿ. ಇಲ್ಲೆಲ್ಲ ಹೋಗ್ತಿದ್ದಾರೆ ಜನ ಏನು ತುಂಬ ಜಾಸ್ತಿ ದೂರ ಇರಲಿಲ್ಲ, ಸುಮಾರು ಒಂದು 25-30 ಮೀಟ್ರಲ್ಲಿ ಇದ್ದಾರೆ. ಬಟ್ ನನಗೆ ಯಾರೂ ಕಾಣಿಸ್ತಾನೇ ಇಲ್ಲ. ಸ್ನೇಹಿತರೆ, ನಂದಾಸ್ ಟ್ರಾವೆಲಿಂಗ್ ಫುಡ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪ್ರೆಸೆಂಟ್ ನಾನಿವತ್ತು ಮಂದಲ್ಪಟ್ಟಿಗೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಈ ಮಂದಲ್ಪಟ್ಟಿ ಮಡಿಕೇರಿಯಲ್ಲಿರುವಂಥ ಒಂದು ಭೂಲೋಕ ಸ್ವರ್ಗ ಅಂತಲೇ ಹೇಳ್ಬೋದು ಈ ಮಂದಲ್ಪಟ್ಟಿನ. ಅಷ್ಟು ಚೆನ್ನಾಗಿರುತ್ತೆ ಈ ಮಂದಲ್ಪಟ್ಟಿ ನೋಡೋದಕ್ಕೆ. ಸೊ ಈ ಮಂದಲ್ಪಟ್ಟಿಗೆ ಹೇಗೆ ಹೋಗ್ಬೇಕು, ಮತ್ತು ಈ ಮಂದಲ್ಪಟ್ಟಿ ಮಡಿಕೇರಿಯಿಂದ ಎಷ್ಟು ಕಿಲೋಮೀಟರ್ ಇರುತ್ತೆ, ಈ ಮಂದಲ್ಪಟ್ಟಿಗೆ ಹೋಗೋಕ್ಕೆ ಸಪ್ರೇಟ್ ಜೀಪ್ಗಳಿರ್ತವೆ, ಆ ಜೀಪ್ಗಳು ಎಲ್ಲಿ ಸಿಗ್ತವೆ, ಮತ್ತು ಅದರ ಕಾಸ್ಟ್ ಏನು, ಮತ್ತು ಮಂದಲ್ಪಟ್ಟಿಯ ಟೈಮಿಂಗ್ ಏನು ಅಂತ ಪೂರ್ತಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸ್ನೇಹಿತರೆ, ನೀವೇನು ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಒಂದು ಶೇರ್ ಕೂಡ ಮಾಡಿ. ಸ್ನೇಹಿತರೆ, ನಾನು ಇವಾಗ ಮಡಿಕೇರಿಯಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಅಬ್ಬಿ ಪಾಲ್ಸು ವೈ ಜಂಕ್ಷನ್ ಹತ್ರ ಇದ್ದೀನಿ. ಸ್ನೇಹಿತರೆ, ಈ ಮಂದಲ್ಪಟ್ಟಿಗೆ ಹೋಗೋಕ್ಕೆ ನಮಗೆ ಮಡಿಕೇರಿಯಿಂದ 3 ಕಡೆ ಆದರೆ ಜೀಪ್ಗಳು ಸಿಗ್ತವೆ. ಮೊದಲನೇ ಪಾಯಿಂಟ್ ಬಂದು ಮಡಿಕೇರಿ ಗೌರ್ಮೆಂಟ್ ಬಸ್ ಸ್ಟಾಪ್ ಪಕ್ಕದಲ್ಲೇ ಇರುತ್ತೆ, ಎರಡನೇ ಪಾಯಿಂಟ್ ಬಂದು ಈ ಅಬ್ಬಿ ಪಾಲ್ಸು ವೈ ಜಂಕ್ಷನು, ಮೂರನೇ ಪಾಯಿಂಟ್ ಬಂದು ಮಂದಲ್ಪಟ್ಟಿ ಚೆಕ್ ಪೋಸ್ಟು, ಅದನ್ನು ಸಹ ನಾನು ನಿಮಗೆ ಮುಂದಗಡೆ ತೋರಿಸ್ತೀನಿ. ಸ್ನೇಹಿತರೆ, ಈ ಮಂದಲ್ಪಟ್ಟಿಗೆ ಹೋಗೋಕ್ಕೆ ನಮ್ಮ ಓನ್ ವೆಹಿಕಲ್ಗಾದರೆ ಹೋಗೋಕ್ಕಾಗೋದಿಲ್ಲ, ಯಾಕಂದರೆ ಇದು ಸಿಕ್ಕಾಪಟ್ಟೆ ಆಫ್ ರೋಡ್ ಇರುತ್ತೆ, ಅದಕ್ಕೋಸ್ಕರ ನಮ್ಮ ಓನ್ ವೆಹಿಕಲ್ ಆಗಿ ಹೋಗೋದೇ ಇಲ್ಲ ಅಲ್ಲಿಗೆ. ನಾವು ಅದಕ್ಕೋಸ್ಕರ ಈ ಥರ ಸಪ್ರೇಟ್ ಜೀಪ್ಗಳನ್ನಾದರೆ ಬುಕ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈ ಜೀಪ್ನವರು ಒಬ್ಬರಿಗೆ 350 ರೂಪಾಯಿ ಆದರೆ ಚಾರ್ಜ್ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ನಿಮಗೆ ಈ ಜೀಪ್ಗಳಲ್ಲಿ ಶೇರಿಂಗ್ ಕೂಡ ಸಿಗುತ್ತೆ, ನೀವು ಬೇಕು ಅಂದರೆ ಶೇರಿಂಗಲ್ಲಿ ಕೂಡ ಹೋಗ್ಬೋದು. ಸ್ನೇಹಿತರೆ, ಸುಮಾರು ಈ ಜೀಪಲ್ಲಿ 7 ಜನನಾದರೆ ಅಲೋ ಮಾಡ್ತಾರೆ. ನೀವು ಗ್ರೂಪಲ್ಲಿ ಬಂದರೆ ಒಂದು ಜೀಪ್ ಫುಲ್ನ ನೀವು ಅಲ್ಲಿ ಬುಕ್ ಆದರೆ ಮಾಡ್ಕೋಬೋದು. ಇನ್ನು ರೇಟ್ ಸಹ ಇಲ್ಲಿ ಹಾಕಿರ್ತಾರೆ, ಒಬ್ಬರಿಗೆ 350 ರೂಪಾಯಿ ಆದರೆ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ ಇವರು. ಸೊ ಈ ಜೀಪ್ಗಳಲ್ಲೇ ನಾವು ಮಂದಲ್ಪಟ್ಟಿಗಾದರೆ ಹೋಗಬೇಕಾಗುತ್ತೆ, ನಮ್ಮ ಓನ್ ವೆಹಿಕಲ್ ಆದರೆ ಹೋಗೋದಿಲ್ಲ. ಸುಮಾರು ಇಲ್ಲಿಂದ 20 ಕಿಲೋಮೀಟರ್ ಇರುತ್ತೆ ಸ್ನೇಹಿತರೆ ಆ ಮಂದಲ್ಪಟ್ಟಿ. ಆ ಜರ್ನಿ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಸೂಪರಾಗಿರುತ್ತೆ ಜರ್ನಿ. ಸ್ನೇಹಿತರೆ, ಈಗ ತಾನೇ ಸ್ಟಾರ್ಟ್ ಆಯಿತು, ಹೋಗ್ತಿದ್ದೀವಿ. ಇಲ್ಲೆಲ್ಲ ನೋಡ್ಬೋದು ನೀವು, ಇದೆಲ್ಲ ಜೀಪ್, ಇದು 6 ಜನಕ್ಕೆ 1 ಜೀಪ್ ಅಂತ ಇರ್ತದೆ. ಈಗ ತಾನೇ ಸ್ಟಾರ್ಟ್ ಆಗಿದ್ದೀನಿ, ವೆದರ್ ಕೂಡ ಸಖತ್ತಾಗಿದೆ, ಈಗ ತಾನೇ ಸ್ಟಾರ್ಟ್ ಆಗಿದ್ದೀವಿ. ಸೊ ಬನ್ನಿ, ಇನ್ನೂ ಮುಂದ್ಗಡೆ ಏನೇನು ಸಿಗುತ್ತೆ ಅಂತ ಎಲ್ಲ ಪೂರ್ತಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ಸ್ನೇಹಿತರೆ, ನಾವು ಮಂದಲ್ಪಟ್ಟಿಗೆ ಹೋಗ್ಬೇಕಂದ್ರೆ ಕಂಪಲ್ಸರಿ ಈ ಥರ ಜೀಪ್ಗಳಲ್ಲೇ ಹೋಗ್ಬೇಕು, ಯಾಕಂದರೆ ಅದು ಸಿಕ್ಕಾಪಟ್ಟೆ ಆಫ್ ರೋಡ್ ಇರುತ್ತೆ, ನಮ್ಮ ಓನ್ ವೆಹಿಕಲ್ಗಾದರೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಈ ಥರ ಜೀಪ್ಗಳನ್ನಾದರೆ ಮಾಡ್ಕೋಬೇಕು. ಸುಮಾರು 3 ಅವರ್ ಜರ್ನಿ ಇರುತ್ತೆ ಸ್ನೇಹಿತರೆ ಈ ಜೀಪಲ್ಲಿ, ನಮಗೆ ಹೋಗೋದಕ್ಕೆ 1 ಅವರು, ಅಲ್ಲಿ ಮಂದಲ್ಪಟ್ಟಿನ ನೋಡೋದಕ್ಕೆ 1 ಅವರು, ಮತ್ತು ರಿಟರ್ನ್ ಆಗೋದಕ್ಕೆ 1 ಅವರ್ ಆಗುತ್ತೆ ಸ್ನೇಹಿತರೆ. ಸುಮಾರು 3 ಅವರ್ ಜರ್ನಿ ಆದರೆ ಇರುತ್ತೆ ನಮಗೆ, 3 ಅವರು ನಾವು ಈ ಜೀಪಲ್ಲೇ ಹೋಗ್ಬೇಕಾಗುತ್ತೆ. ರೋಡ್ ನಿಮ್ಗೆ ನೋಡ್ತಿರ್ಬೋದು, ಇದಿನ್ನೂ ಸ್ಟಾರ್ಟಿಂಗ್ ಅಷ್ಟೇ, ಇನ್ನೂ ಮುಂದ್ಗಡೆ ಹೋದರೆ ಇನ್ನೂ ತುಂಬ ಆಫ್ ರೋಡ್ ಅಲ್ಲ ಸಿಗುತ್ತೆ. ಆ ಜರ್ನಿ ಎಕ್ಸ್ಪ್ರೆಸ್ ಮಾತ್ರ ನಮಗೆ ತುಂಬ ಅಂದರೆ ತುಂಬಾ ಥ್ರಿಲ್ ಕೊಡುತ್ತೆ ಸ್ನೇಹಿತರೆ. ಒಂದು ಹೊಸ ಲೋಕಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಅಷ್ಟು ಥ್ರಿಲ್ ಕೊಡುತ್ತೆ ನಮಗೆ ಅದು. ಸೊ ನಾನಿವಾಗ ಮಂದಲ್ಪಟ್ಟಿ ಚೆಕ್ ಪೋಸ್ಟ್ ಹತ್ರ ಆದರೆ ಬಂದಿದ್ದೀನಿ ಸ್ನೇಹಿತರೆ. ಈ ಮಂದಲ್ಪಟ್ಟಿ ಚೆಕ್ ಪೋಸ್ಟ್ವರೆಗೂ ನಮ್ಮ ಓನ್ ವೆಹಿಕಲ್ ಆದರೆ ಅಲೋ ಮಾಡ್ತಾರೆ. ಈ ಮಂದಲ್ಪಟ್ಟಿ ಚೆಕ್ ಪೋಸ್ಟು ಮಡಿಕೇರಿಯಿಂದ ಸುಮಾರು ಒಂದು 15 ಕಿಲೋಮೀಟರ್ ದೂರ ಇರುತ್ತೆ, ಇಲ್ಲಿವರೆಗೂ ನಾವು ಓನ್ ವೆಹಿಕಲಲ್ಲಿ ಬರ್ಬೋದು. ಇಲ್ಲಿಂದ ಮತ್ತೆ ಮಂದಲ್ಪಟ್ಟಿ 5 ಕಿಲೋಮೀಟರ್ ಇರುತ್ತೆ, ಅಲ್ಲಿಗೆ ಹೋಗ್ಬೇಕಾದ್ರೆ ಕಂಪಲ್ಸರಿ ನಾವು ಜೀಪಲ್ಲೇ ಹೋಗ್ಬೇಕು ಸ್ನೇಹಿತರೆ. ಅದು ಸಿಕ್ಕಾಪಟ್ಟೆ ಆಫ್ ರೋಡ್ ಇರುತ್ತೆ, ಅದಕ್ಕೋಸ್ಕರ ನಾವು ಕಂಪಲ್ಸರಿ ಜೀಪಲ್ಲೇ ಹೋಗ್ಬೇಕು. ಜೀಪವರು ಇಲ್ಲಿಂದ 5 ಕಿಲೋಮೀಟರ್ ಮಂದಲ್ಪಟ್ಟಿಗೆ ಹೋಗೋಕ್ಕೆ 1,500 ರೂಪಾಯಿ ಆದರೆ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ. ಇನ್ನು ಮಂದಲ್ಪಟ್ಟಿ ಚೆಕ್ ಪೋಸ್ಟಿಂದ ನಮಗೆ ವೀವು ಈ ಥರ ಆದರೆ ಕಾಣಿಸುತ್ತೆ. ಮಾನ್ಸೂನಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಂದು ವೇಳೆ ನೀವು ಸೋಮಾರ್ಪೇಟೆಯಿಂದ ಈ ಮಂದಲ್ಪಟ್ಟಿಗೆ ಬಂದರೆ ಇಲ್ಲಿಗೆ ಬರ್ತೀರಾ, ಇಲ್ಲೆಲ್ಲ ನೋಡ್ಬೋದು. ಓನ್ ವೆಹಿಕಲೆಲ್ಲ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದಲೇ ಜೀಪ್ ಮಾಡ್ಕೊಂಡಾದರೆ ಹೋಗ್ತಾರೆ ಸ್ನೇಹಿತರೆ. ಇನ್ನು ಈ ಮಂದಲ್ಪಟ್ಟಿ ಚೆಕ್ ಪೋಸ್ಟ್ ಹತ್ರ ಸಣ್ಣದಾಗಿ ಕೆಲವು ಅಂಗಡಿಗಳಾದರೂ ಇದ್ದಾವೆ. ಈ ಅಂಗಡಿಗಳಲ್ಲಿ ನಿಮಗೆ ಸ್ನ್ಯಾಕ್ಸ್ ಸಿಗ್ತವೆ, ಅದೇ ಥರ ಮ್ಯಾಗಿ ಸಿಗುತ್ತೆ, ಮತ್ತು ಮೊಟ್ಟೆ ಕೂಡ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ನೀವು ಬೇಕು ಅಂದ್ಕೊಂಡ್ರೆ ಊಟ ಕೂಡ ಇಲ್ಲಿ ಸಿಗುತ್ತೆ, ಕುಷ್ಕ ಚಿಕನ್ ಬಿರಿಯಾನಿ ಇಂಥವೆಲ್ಲ ಇಲ್ಲಿ ಸಿಗ್ತವೆ ಸ್ನೇಹಿತರೆ. ನೀವು ಬೇಕು ಅಂದ್ಕೊಂಡ್ರೆ ಇಲ್ಲಿ ಊಟ ಸಹ ಮಾಡ್ಬೋದು, ಬಟ್ ಕಾಸ್ಟ್ ಮಾತ್ರ ಸ್ವಲ್ಪ ಜಾಸ್ತಿ ಇರ್ತದೆ ಸ್ನೇಹಿತರೆ ಇಲ್ಲಿ, ಯಾಕಂದರೆ ಸಿಕ್ಕಾಪಟ್ಟೆ ದೂರ ಇದೆ ಅಲ್ಲಿ, ಅದಕ್ಕೋಸ್ಕರ ಫಾರೆಸ್ಟ್ ಒಳಗಡೆ ಇರೋ ಕಾರಣಕ್ಕೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ. ನೀವು ಬೇಕಾದರೆ ಟೀ ಸಹ ಸಿಗುತ್ತೆ ಅಲ್ಲಿ ಕುಡಿಬೋದು. ಇನ್ನು ಇಲ್ಲಿ ಮಂದಲ್ಪಟ್ಟಿ ಚೆಕ್ ಪೋಸ್ಟಲ್ಲಿ ಒಬ್ಬರಿಗೆ 50 ರೂಪಾಯಿ ಎಕ್ಸ್ಟ್ರಾ ಆಗಿ ತಗೋತಾರೆ ಸ್ನೇಹಿತರೆ, ಟಿಕೆಟ್ ಥರ ತಗೋತಾರೆ. ಸೊ ಅದನ್ನು ಕಟ್ಟಿಬಿಟ್ಟು ನಾವು ಇಲ್ಲಿ ಹೋಗ್ಬೇಕು. ಅದು ನಾವು ಕೊಟ್ಟರೆ 350 ರೂಪಾಯಲ್ಲಿ ಇನ್ಕ್ಲೂಡ್ ಆಗಿರಲ್ಲ, ಸಪ್ರೇಟ್ ಆಗಿರೋ ನಾವು ಕೊಡಬೇಕಾಗುತ್ತೆ ಸ್ನೇಹಿತರೆ ಈ ಮಂದಲ್ಪಟ್ಟಿ ಚೆಕ್ ಪೋಸ್ಟ್ ಹತ್ರ. ಸೊ ಇಲ್ಲಿ ಕಟ್ಟಿಬಿಟ್ಟು ಆ 50 ರೂಪಾಯಿ ಕೊಟ್ಬಿಟ್ಟು ನಾವು ಮತ್ತೆ ಇಲ್ಲಿಂದ ಒಳಗಡೆ ಆದರೆ ಹೋಗ್ತಾ ಇದೀವಿ ನೋಡಿ. ಇಲ್ಲಿಂದ ಸುಮಾರು ಒಂದು 5 ಕಿಲೋಮೀಟರ್ ದೂರದಲ್ಲಿರುತ್ತೆ ಆ ಮಂದಲ್ಪಟ್ಟಿ. ಇಲ್ಲಿಂದಲೇ ನಮಗೆ ಆಫ್ ರೋಡ್ ಆದರೆ ಸ್ಟಾರ್ಟ್ ಆಗೋದು ಸ್ನೇಹಿತರೆ. ತುಂಬ ಅಂದರೆ ತುಂಬ ಘಾಟ್ ಸೆಕ್ಷನ್ ಥರ ಇರುತ್ತೆ ರೋಡು. ಇನ್ನು ಅಲ್ಲಿಂದ ಸ್ವಲ್ಪ ದೂರ ಬಂದರೆ ನಮಗೆ ಮಂದಲ್ಪಟ್ಟಿಯ
ಫಾರೆಸ್ಟ್ ಆಫೀಸ್ ಹತ್ರ ಕಾಣಿಸುತ್ತೆ. ಸ್ನೇಹಿತರೆ ಈ ಫಾರೆಸ್ಟ್ ಆಫೀಸ್ ಹತ್ರ ಪ್ರತಿ ಜೀಪ್ನು ಚೆಕ್ ಮಾಡ್ತಾರೆ. ಒಂದು ವೇಳೆ ವಾಟರ್ ಬಾಟ್ಲಿ ಹತ್ರ ಏನಾದರೂ ಇಟ್ಟಿದ್ದೀರಾ, ಪ್ಲಾಸ್ಟಿಕ್ ಏನಾದರೂ ಇಟ್ಟಿದ್ದೀರಾ, ಮತ್ತು ಸಿಗರೇಟು ಎಣ್ಣೆ ಏನಾದರೂ ಇಟ್ಟಿದ್ದೀರಾ ಅಂತೇಳಿ ಪ್ರತಿ ಜೀಪ್ ಮೇಲೆ ಚೆಕ್ ಮಾಡ್ತಾರೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನೀವು ಏನು ಪ್ಲಾಸ್ಟಿಕ್ಕು ಸಿಗರೇಟು ಏನು ಇಲ್ಲಿ ತರಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಒಂದು ವೇಳೆ ತಂದರೆ ನಿಮಗೆ ಫೈನು ಸಹ ಇಲ್ಲಿ ಹಾಕ್ತಾರೆ. ಇನ್ನು ಸಾಯಂಕಾಲ 5 ಗಂಟೆಗೆ ಇಲ್ಲಿ ಈ ಚೆಕ್ ಪೋಸ್ಟ್ನ ಆದರೆ ಕ್ಲೋಸ್ ಮಾಡ್ತಾರೆ ಸ್ನೇಹಿತರೆ. 5 ಗಂಟೆಗೆ ಇಲ್ಲಿಂದ ನಾವು ಒಳಗಡೆ ಆದರೆ ಹೋಗೋಕ್ಕೆ ಆಗೋದೇ ಇಲ್ಲ. ಇನ್ನು ಇಲ್ಲಿಂದ ಆಫ್ ರೋಡ್ ಆದರೆ ನಮಗೆ ಸ್ಟಾರ್ಟ್ ಆಗೋಗಿದೆ. ಇಲ್ಲಿ ನೋಡ್ಬೋದು ನೋಡಿ ಸ್ನೇಹಿತರೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಹಿಂದುಗಡೆ ಕೂತ್ಕೊಳ್ಳೋದಕ್ಕೆ ಕೂಡ ಆಗಲ್ಲ ಜೀಪಲ್ಲಿ, ಅಷ್ಟು ಘಾಟ್ ಸೆಕ್ಷನ್ ಥರ ಇರುತ್ತೆ ರೋಡಲ್ಲಿ ನೋಡಿ. ಈ ಥರ ಇರೋದಕ್ಕೆ ನಮ್ಮ ಓನ್ ವೆಹಿಕಲ್ ಆದರೆ ಇಲ್ಲಿಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ. ನಮ್ಮ ಓನ್ ವೆಹಿಕಲ್ ಇಲ್ಲಿಗೆ ಬಂದುಬಿಟ್ರೆ ಏನೂ ಸಿಗಲ್ಲ ನಮ್ಮ ಓನ್ ವೆಹಿಕಲ್ಗಳಲ್ಲಿ. ಆ ಥರ ಇಂಜಿನ್ ಗಿಂಜಿ ಎಲ್ಲ ಹಾಳಾಗ್ಬಿಡ್ತದೆ ನೋಡಿ. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ ಜರ್ನಿ ಮಾತ್ರ ತುಂಬ ಅಂದರೆ ತುಂಬ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಸ್ನೇಹಿತರೆ. ತುಂಬ ಜನ ಈ ಮಂದಲ್ಪಟ್ಟಿ ಚೆಕ್ ಪೋಸ್ಟಿಂದ ಇಲ್ಲಿಗೆ ನಡ್ಕೊಂಡು ಕೂಡ ಬರ್ತಾರೆ ಸ್ನೇಹಿತರೆ. ನೀವು ಸಹ ನಡ್ಕೊಂಡು ಕೂಡ ಬರ್ಬೋದು. ಅಲ್ಲಿ ಮಂದಲ್ಪಟ್ಟಿ ಚೆಕ್ ಪೋಸ್ಟಿಂದ ಒಂದು ಜೀಪ್ಗೆ 1,500 ರೂಪಾಯಿ ತಗತ್ತಾರೆ. ಅಲ್ಲಿಂದ ಒಂದು 5 ಕಿಲೋಮೀಟರ್ ಇರುತ್ತೆ ಇದು. ನೀವು ಬೇಕು ಅಂದ್ಬಿಟ್ರೆ ಅಲ್ಲಿಂದ ನಡ್ಕೊಂಡೇ ಬರ್ಬೋದು ಸ್ನೇಹಿತರೆ. ಇನ್ನು ನಾವು ನೋಡ್ಬೋದು ಈ ಜೀಪಲ್ಲಾದರೆ ಹೋಗ್ತಾ ಇದ್ದೀವಿ. ಸೊ ಈ ಜೀಪ್ ಎಕ್ಸ್ಪ್ರೆಸ್ ಮಾತ್ರ ನಮಗೆ ತುಂಬ ಅಂದರೆ ತುಂಬನೇ ಚೆನ್ನಾಗಿತ್ತು ಸ್ನೇಹಿತರೆ. ನೋಡಿ ಯಾವ ಥರ ನಾವು ಆರಾಮಾಗಿ ಕೂತ್ಕೊಂಡು ಒಳಗಡೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಈ ಥರ ಒಂದು ಜೀಪ್ ಜರ್ನಿ ನಮಗೆ ಹೊಸದಾಗಿತ್ತು ಈ ಥರ ಘಾಟ್ ರೋಡಲ್ಲಿ ಹೋಗೋದು. ಸೊ ಹಿಂದುಗಡೆ ಕೂತ್ಕೊಳ್ಳೋದಕ್ಕೆ ಕೂಡ ಆಗ್ತಿಲ್ಲ ಆ ರೀತಿ ಆದರೆ ಇದೆ ಸ್ನೇಹಿತರೆ ಘಾಟು ಅದು. ಸೊ ಒಳಗಡೆ ನಾವು ಹಿಡ್ಕೊಂಡು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡಾದರೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ನೋಡ್ಬೋದು ನೀವು. ಸುಮಾರು ಫೈನಲಿ ಅಲ್ಲಿಂದ ಇವಾಗ 10ಕ್ಕಾದರೆ ಬಂದಿದ್ದೀವಿ ನೋಡಿ ಸ್ನೇಹಿತರೆ ಯಾವ ಥರ ಇದೆ ರೋಡ್. ಈ ರೋಡಲ್ಲಂತೂ ತುಂಬ ಹುಷಾರಾಗಿ ಕೂಡ ಗಾಡಿ ಆದರೆ ಜರ್ನಿ ಮಾಡಬೇಕು. ಅಲ್ಲಿ ಜೀಪ್ ಓಡಿಸೋರಿಗೆ ಸುಮಾರು ವರ್ಷಗಳಿಂದ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಅವರು ಅದೇ ರೋಡಲ್ಲಿ ಓಡಾಡ್ತಿರ್ತಾರೆ, ಅದಕ್ಕೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಅದಕ್ಕೆ ಅವ್ರು ನೀಟಾಗಾದರೆ ಗಾಡಿಗಳನ್ನಾದರೆ ಓಡಿಸ್ತಾರೆ ಸ್ನೇಹಿತರೆ. ನಾವು ಅದನ್ನು ಸಹ ಇಲ್ಲಿ ನೋಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೋಡ್ ಎಕ್ಸ್ಪೀರಿಯೆನ್ಸು. ಸ್ನೇಹಿತರೆ ಫೈನಲಿ ಮಂದಲ್ಪಟ್ಟಿಗೆ ಆದರೆ ಬಂದು ಸೇರ್ಕೊಂಡ್ವಿ. ಇಲ್ಲಿರೋ ಫಾಗ್ಗೆ ನಮಗೆ ಎದುರುಗಡೆ ಇರೋ ಜನನೇ ಕಾಣಿಸ್ಲಿಲ್ಲ ನೋಡಿ, ಗಾಡಿ ಗೀಡಿ ಏನೂ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿಂದ ಒಂದು ಸುಮಾರು ಒಂದು 100 ಮೀಟರ್ ನಡ್ಕೊಂಡು ಹೋಗ್ಬೇಕು. 100 ಮೀಟರ್ ನಡ್ಕೊಂಡು ಹೋಗಿ ಅಲ್ಲಿಂದ ನಮಗೆ ಕಾಣಿಸುತ್ತೆ ವ್ಯೂ ಪಾಯಿಂಟ್ ಅನ್ನೋದು ಅಲ್ಲಿ ಕಾಣಿಸುತ್ತೆ. ಸೊ ಬನ್ನಿ ಇವಾಗ ಅಲ್ಲಿಗಾದರೆ ಹೋಗೋಣ ನಾವು. ಮಡಿಕೇರಿ ನಾವು ಪ್ರಕೃತಿ ಅಂದಗಳನ್ನ ನೋಡ್ಬೇಕಂದ್ರೆ ಕಂಪಲ್ಸರಿ ಇಲ್ಲಿ ಬರಲೇಬೇಕು. ನೋಡಿ ಯಾವ ಥರ ಇದೆ, ಫುಲ್ಲು ಮಂಜು. ಈಗ ಟೈಮ್ ಬಂದು 12:30 ನೋಡಿ, ಟೈಮ್ ಬಂದು 12:30 12:30 ನೋಡಿ ಎಷ್ಟು ಥರ ಮಂಜಿದೆ, ಯಾವ ಥರ ಇದೆ ಅಂದ್ಬಿಟ್ಟು. ಎದುರುಗಡೆ ಇರೋ ಗಾಡಿಗಳು ಏನೂ ಕಾಣಿಸ್ತಾ ಇಲ್ಲ ನೋಡಿ, ಫುಲ್ಲು ಮಳೆ. ಜನ ಎಲ್ಲ ಇಲ್ಲಿ ಬಂದಿದ್ದಾರೆ. ಇಲ್ಲಿಂದ ಸುಮಾರು ಒಂದು 100 ಮೀಟ್ರ್ ಮುಂದ್ಗಡೆ ನಡ್ಕೊಂಡು ಹೋಗ್ಬೇಕು. ಸೊ ಬನ್ನಿ ಇವಾಗ ನಡ್ಕೊಂಡಾದರೆ ಹೋಗೋಣ. ಇಲ್ಲಿ ನೋಡಿ ಗಾಡಿಗಳು. ಸ್ನೇಹಿತರೆ ಇಲ್ಲಿ ನೋಡ್ಬೋದು ಎಲ್ಲರೂ ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ. ಇದೇ ಜಾಗದಲ್ಲಿ ಇವಾಗ ನಾವು ಕೂಡ ಮುಂದ್ಗಡೆ ಹೋಗ್ಬೇಕು. ಅಲ್ಲಿ ಏನು ಜನ ಏನು ಕಾಣಿಸ್ಲಿಲ್ಲ, ನಾವು ಇಲ್ಲಿದ್ದೀವಿ ಏನು ಮಾಡ್ತಾ ಇದ್ದೀವಿ ಅಂತ ಕೂಡ ಗೊತ್ತಾಗ್ತಿಲ್ಲ. ಮುಂದ್ಗಡೆ ಇರೋರು ಯಾರೂ ಕಾಣಿಸ್ತಾ ಇಲ್ಲ. ಸಿಕ್ಕಾಪಟ್ಟೆ ಫಾಗ್ ಇದೆ ನೋಡಿ. ಸೊ ಮಂದಲ್ಪಟ್ಟಿ ಇದಕ್ಕೆ ಫೇಮಸ್ಸು. ನಾವು ಗಾಳಿಪಟ ಸಿನಿಮಾ ನೋಡಿರ್ತೀವಿ ಕನ್ನಡದಲ್ಲಿ, ಗೋಲ್ಡನ್ ಸ್ಟಾರ್ ಗಣೇಶ್ ಮಾಡಿರೋ ಯೋಗರಾಜ್ ಭಟ್ರ ಡೈರೆಕ್ಷನಲ್ಲಿ, ಅದನ್ನು ಇಲ್ಲೇ ಶೂಟ್ ಮಾಡಿರೋದು. ಸ್ನೇಹಿತರೆ ಈಗ ನಾನು ನಡ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ನೋಡ್ಬೋದು ಸಿಕ್ಕಾಪಟ್ಟೆ ಫಾಗ್, ಸಕ್ಕತ್ತಾಗಿದೆ ಎಲ್ಲ ಪ್ಲೇಸ್. ಮಾತ್ರ ಇಂಥ ಪ್ಲೇಸ್ಗೆ ಬರಬೇಕಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕನಸಿರುತ್ತೆ. ಸೊ ಆ ಕನಸಿನಾದರೂ ನೀವು ನನಸು ಮಾಡ್ಕೋಬೇಕಂದ್ರೆ ಖಂಡಿತವಾಗ್ಲಿ ಈ ಕಡೆ ಬರ್ಬೋದು ನೋಡಿ ಯಾವ ಥರ ಇದೆ. ಹೆಚ್ಚು ಕಮ್ಮಿ ಟೈಮ್ 12:30 12:30 ಪಕ್ಕದಲ್ಲಿರೋ ಮನುಷ್ಯ ನಮಗೆ ಕಾಣಿಸ್ತಾ ಇಲ್ಲ, ಆದರೆ ಇನ್ನು ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಇದು ಪ್ರದೇಶ ನೋಡೋದಕ್ಕೆ. ಸೊ ಇಲ್ಲಿದೆ, ಇಲ್ಲೆಲ್ಲ ನೋಡ್ಬೋದು ಒಂದು ಜಾಲರ ಥರ ಎಲ್ಲ ಹಾಕಿದ್ದಾರೆ. ಇದರಿಂದ ನಾವು ಒಳಗಡೆ ಆದರೆ ಹೋಗ್ಬೇಕಾಗುತ್ತೆ. ಇದರಿಂದ ಏನು ಸುಮಾರು 100 ಮೀಟ್ರ್ ಅದ್ರಲ್ಲಿ ನಮಗೆ ವ್ಯೂ ಪಾಯಿಂಟ್ ಇರುತ್ತೆ. ಬಟ್ ಈಗ ಸಿಕ್ಕಾಪಟ್ಟೆ ಫಾಗ್ ಇರೋದ್ರಿಂದ ಮುಂದ್ಗಡೆ ಇರೋ ವ್ಯೂ ಪಾಯಿಂಟ್ ನಮ್ಗೆ ಏನು ಕಾಣಿಸೋದಿಲ್ಲ ಸ್ನೇಹಿತರೆ. ಯಾಕಂದರೆ ಇಲ್ಲಿ ಬಿಸಿಲು ಒಂದು ಸ್ವಲ್ಪ ಆದರೂ ಕೂಡ ಇರಬೇಕಾಗಿತ್ತು. ಸಿಕ್ಕಾಪಟ್ಟೆ ಫಾಗಿಂದನೇ ತುಂಬ ಹೋಗಿದೆ ಇದು, ಅದಕ್ಕೆ ಇಲ್ಲಿ ಅಷ್ಟೊಂದು ನಮಗೇನು ವ್ಯೂ ಪಾಯಿಂಟ್ ಅನ್ನು ಕಾಣಿಸಲ್ಲ. ಬಟ್ ನಡ್ಕೊಂಡು ಹೋಗೋ ದಾರಿ ಮಾತ್ರ ಎಕ್ಸಲೆಂಟ್ ಆಗಿದೆ ನಮಗೆ ತೋರಿಸಿ ನೋಡಿ ನಾನು. ಸೊ ನೋಡಿ ಇದೇ ವ್ಯೂ ಪಾಯಿಂಟ್ ಹೋಗುವಂಥ ದಾರಿ. ಇಲ್ಲೆಲ್ಲ ಹೋಗ್ತಿದ್ದಾರೆ ಜನ ಏನು ತುಂಬ ಜಾಸ್ತಿ ದೂರ ಇರಲಿಲ್ಲ, ಸುಮಾರು ಒಂದು 25-30 ಮೀಟ್ರಲ್ಲಿ ಇದ್ದಾರೆ. ಬಟ್ ನನಗೆ ಯಾರೂ ಕಾಣಿಸ್ತಾನೆ ಇಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಫಾಗೇ ತುಂಬ ಹೋಗಿದೆ. ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ. ಇಲ್ಲಿಂದ ವ್ಯೂ ಪಾಯಿಂಟು ಸಖತ್ತಾಗಿರುತ್ತೆ ಸ್ನೇಹಿತರೆ. ಸ್ವಲ್ಪನಾದರೂ ಒಂದು ಸ್ವಲ್ಪ ಬಿಸಿಲೇನೋ ಬಂದು ನಾವು ವ್ಯೂ ಪಾಯಿಂಟ್ನ ನೋಡ್ಬೋದಾಗಿತ್ತು. ಬಟ್ ಈಗ ಸಿಕ್ಕಾಪಟ್ಟೆ ಫಾಗ್ ಇರೋದ್ರೆ ನಮಗೇನು ಕಾಣಿಸೋದಿಲ್ಲ. ನಾನು ಸ್ವಲ್ಪ ಇಮೇಜಸ್ ಹಾಕಿ ನಿಮಗೆ ತೋರಿಸ್ತೀನಿ. ಸುಮಾರು ಆ ಗಾಡಿಯಲ್ಲಿ ಒಂದು 25 ಕಿಲೋಮೀಟ್ರು ಆ ಘಾಟ್ ರೋಡಲ್ಲಿ ಜರ್ನಿ ಮಾಡ್ಕೊ ಬಂದಿದ್ದಕ್ಕೂ ನಮಗೆ ಖುಷಿ ಆಯಿತು, ಯಾಕಂದರೆ ವ್ಯೂ ಆ ಥರ ಇದೆ. ಸೊ ಇಲ್ಲೆಲ್ಲ ನೋಡ್ಬೋದು ಸಿಕ್ಕಾಪಟ್ಟೆ ಫಾಗು, ಯಾವ ಕಡೆ ಅಂದರೆ ಯಾವ ಕಡೆ ನೋಡಿ ಕೂಡ ಫಾಗೆ. ಸೊ ನೀವು ಬರಬೇಕಾದ್ರೆ ಈ ಮಳೆಗಾಲದಲ್ಲಿ ಏನಾದರೂ ಬಂದರೆ, ಯಾಕಂದರೆ ಜರ್ಕಿನ ಹಾಕಿ ಬನ್ನಿ ಸ್ನೇಹಿತರೆ. ಜರ್ಕಿನ ಇಲ್ಲ ಅಂದರೆ ಕಷ್ಟ ಆಗುತ್ತೆ, ಯಾಕಂದರೆ ಮಳೆಯಲ್ಲಿ ಸಿಕ್ಕಾಪಟ್ಟೆ ನೆಂದೋಗ್ತೀವಿ ನಾವು. ಸೊ ಬರಬೇಕಾದ್ರೆ ನೀವು
ಜರ್ಕಿನೋ ಇಲ್ಲ ಇನ್ನೇನಾದರೂ ಒಂದು ಹಾಕಿ ಬಂದರೆ ಚೆನ್ನಾಗಿರ್ತದೆ. ಅದು ಈ ಮಾನ್ಸೂನು ಅದೇ ಮಳೆಗಾಲ ಏನಂತ ಕರಿತೀರೋ ಮಳೆಗಾಲದಲ್ಲಿ ಬಂದರೆ ಮಾತ್ರ ಇಲ್ಲಿ ಈ ಥರ ಹಾಕಿ ಬರಬೇಕಾಗುತ್ತೆ. ವಾವ್, ಒಂದ್ಸಲ ಸ್ವರ್ಗ ಹಿಂಗೆ ಬಂದಂಗೆ ಹೋಯ್ತೀನೋ ಅನ್ನೋ ಥರ ಇದೆ ಇದು ರೋಡ್. ನಾನು ನೋಡ್ಬೋದು ಇದು ನೋಡಿ, ಎಕ್ಸಲೆಂಟ್ ಆಗಿದೆ ಅಲ್ಲ. ಸುಮಾರು ರೋಡ್ ಕೂಡ ಅದೇ ಥರ ಇದೆ, ನೀವು ನೋಡಿದ್ರಲ್ಲ ಯಾವ ಥರ ಇತ್ತು. ಗಾಡಿ ಬರೋದಕ್ಕೆ ಕಷ್ಟ. ಸೊ ಅಂಥದ್ರಲ್ಲಿ ಕಷ್ಟಪಟ್ಟು ಬಂದರೆ ನೋಡಿ ಈ ಥರ ಪ್ಲೇಸಿಂಗಾದ್ರೆ ನಾವು ನೋಡ್ಬೋದು. ಸೂಪರಾಗಿದೆ ವೆದರ್ ಮಾತ್ರ. ಆ ಕಡೆ ತೋರಿಸ್ತೀನಿ ನೋಡಿ ನಿಮಗೆ ಇವಾಗ ನಾನು. ಸದ್ಯ ಇಲ್ಲೊಂದು ಚೂರು ಮೆಟ್ಲುಗಳಿದ್ದಾವೆ ನೋಡಿ. ಹಾಂ, ಈಗ ಮೆಟ್ಲು ಹತ್ಕೊಂಡು ಸುಮಾರು ಒಂದು ಸ್ವಲ್ಪ ದೂರ ನಡೀಬೇಕು. ಜಾಸ್ತಿ ಮೆಟ್ಲುಗಳೇನೂ ಇಲ್ಲ, ಸ್ವಲ್ಪನೇ ನೋಡಿ. ಇಲ್ಲೆಲ್ಲ ಫೋಟೋ ತಗೊಂಡವರು ಫೋಟೋ ತೆಗಿತಾ ಇದ್ದಾರೆ. ಪಾಪ ಅವ್ರಿಗೂ ಒಂದು ಸ್ವಲ್ಪ ಬಿಸಿಲೇನಿದ್ರೆ ಚೆನ್ನಾಗಿರೋದು. ನನ್ನ ಅದೃಷ್ಟಕ್ಕೆ ಇಲ್ಲೇನಂದ್ರೆ ಇಷ್ಟೊತ್ತು ಮಳೆ ಬರ್ತಾ ಇತ್ತು, ಈಗ ತಾನೇ ಮಳೆ ನಿಂತಿದೆ. ನೀವು ಗಾಡಿಯಲ್ಲಿ ಬರ್ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. ಸಿಕ್ಕಾಬಿಟ್ಟೆ ಮಳೆ ಬರ್ತಾ ಇತ್ತು, ಈಗ ಒಂದು ಸ್ವಲ್ಪ ಮಳೆ ನಿಂತ್ಕೊಂಡಿದೆ. ಆ ಜೀಪ್ ಡ್ರೈವರ್ ಬಂದು ಬರೀ 100 ಮೀಟ್ರ್ ನಡ್ಕೊಂಡೋಗಿ ಸಾಕು ಅಂತ ಹೇಳಿದ್ರು. ಬಟ್ ಇದು 100 ಮೀಟ್ರ್ಗಿಂತ ಜಾಸ್ತಿ ಇದೆ. ಹೆಚ್ಚು ಕಮ್ಮಿ ಅಲ್ಲಿರೋದು ಫೀಕು, ಬಟ್ ಏನೂ ಕಾಣಿಸ್ತಿಲ್ಲ. ಎಲ್ಲ ಸಿಕ್ಕಾಬಿಟ್ಟೆ ಫಾಗ್ ತುಂಬೋಗಿದೆ, ಅದಕ್ಕೆ ಏನೂ ಕಾಣಿಸ್ತಾ ಇಲ್ಲ. ಇಲ್ಲಾಂದರೆ ನಾವು ನೋಡ್ಬೋದಾಗಿತ್ತು. ಸ್ವಲ್ಪ ಬಿಸಿಲಿರೋದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು. ಬೆಳಿಗ್ಗೆ ಹೊತ್ತು ಬಂದರೆ ಮಂದಲಪಟ್ಟಿ ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಮಧ್ಯಾಹ್ನ ಬಂದೆ. ಸೊ ಮಧ್ಯಾಹ್ನ ಬಂದರೆ ಕೂಡ ಮಳೆಗಾಲದಲ್ಲಿ ಹಿಂಗೆ ಇರುತ್ತೆ. ಇಲ್ಲಿ ಮುಂದೆನೇ ಏನಂದರೆ ಏನೂ ಕಾಣಿಸ್ತಾ ಇಲ್ಲ ಸ್ನೇಹಿತರೆ. ನೋಡಿ ಜನ ಎಲ್ಲ ನನ್ನ ಸುತ್ತಲೂ ಇದ್ದಾರೆ, ಬಟ್ ಯಾರೂ ಕಾಣಿಸ್ತಾ ಇಲ್ಲ. ಬರೀ ಫಾಗೆ ತುಂಬೋಗಿದೆ. ಸೊ ಇನ್ನು ನಡ್ಕೋ ಬರೋದನ್ನ ಇಷ್ಟೊತ್ತು ನಡ್ಕೋ ಬಂದಿದ್ದ ಜಾಗನೇ ಇದು ನೋಡಿ. ಅಲ್ಲಿನ ಒಂದು 10-15 ಮೀಟ್ರ್ ಕೂಡ ಕಾಣಿಸ್ತಾ ಇಲ್ಲ, ಆ ಥರ ಇದೆ. ಸೊ ಪ್ರತಿ ಗ್ರೂಪ್ಗೂ ಪ್ರತಿ ಯಂಗ್ಸ್ಟರ್ಸ್ಗೂ ಇಂಥ ಪ್ಲೇಸ್ಗೆ ಬರ್ಬೇಕಂತ ತುಂಬ ಕನಸು ಕಟ್ಕೊಂಡಿರ್ತಾರೆ. ಸೊ ನೀವು ಮಡಿಕೇರಿ ಕಡೆ ಏನಾದರೂ ಟ್ರಿಪ್ ಮಾಡಿದರೆ ಖಂಡಿತವಾಗ್ಲೂ ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಸೊ ಮಡಿಕೇರಿಯಲ್ಲಿ ಏನೇನು ಪ್ಲೇಸ್ ನೋಡ್ಬೇಕು ಅಂತ ಹೇಳ್ಬಿಟ್ಟು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಮಂದಲಪಟ್ಟಿ ಬಗ್ಗೆ ಸ್ವಲ್ಪನೇ ಹೇಳಿದ್ದೀನಿ, ಬಟ್ ಮಂದಲಪಟ್ಟಿಗೆ ಬಂದಿಲ್ಲ. ಮಂದಲಪಟ್ಟಿ ಬಗ್ಗೆನೇ ಪೂರ್ತಿಯಾಗಿ ವಿಡಿಯೋ ಮಾಡೋಣ ಅಂತ. ಸೊ ಈ ವಿಡಿಯೋ ಆದರೆ ಮಾಡ್ತಿದ್ದೀನಿ. ಸೊ ನೀವು ಬರ್ಬೇಕಾದ್ರೆ ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸಕ್ಕತ್ತಾಗಿದೆ ಪ್ಲೇಸ್ ಎಲ್ಲ. ಈ ಮಂದಲಪಟ್ಟಿ ಈ ಥರ ಮಂಜಿನ ಹನಿಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಸ್ವಲ್ಪ ಏನಾದರೂ ಬಿಸಿಲು ಬಂದರೆ ಇದರ ಸೌಂದರ್ಯ ಡಬಲ್ ಆಗುತ್ತೆ. ಆ ಟೈಮಲ್ಲಿ ಇಲ್ಲಿ ನೋಡುವಂಥ ವ್ಯೂ ಕೂಡ ಸಖತ್ತಾಗಿ ನಮಗೆ ಕಾಣಿಸುತ್ತೆ ಸ್ನೇಹಿತರೆ. ಫೈನಲಿ ಮೇಲುಗಡೆ ಆದರೆ ಬಂದೆ ವ್ಯೂ ಪಾಯಿಂಟ್ ಹತ್ರ. ಇಲ್ಲಿ ವ್ಯೂ ನೋಡೋದು ಕೂಡ ತುಂಬ ಚೆನ್ನಾಗಿದ್ರೆ ಮಾಡಿದರೆ ಅದ್ರ ಮೇಲೆ ಹತ್ತುಬಿಟ್ಟು ನಾವು ನೋಡ್ಬೋದು. ಜನ ಕೂಡ ಜಾಸ್ತಿನೇ ಇದ್ದಾರೆ, ಬಟ್ ಯಾರು ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ವ್ಯೂಗಂತಲೇ ಮಾಡಿರೋದು ಇದು. ಏನಾದ್ರು ಕಾಣಿಸ್ತಾ ಇದ್ದ ಫಾಗ್ ಸಿಕ್ಕಾಪಟ್ಟೆ ಇರೋದ್ರಿಂದ ಏನು ಕಾಣಿಸ್ತಾ ಇಲ್ಲ, ತೋರಿಸಿ ನೋಡಿ ನಾನು ನಿಮಗೆ. ಸ್ನೇಹಿತರೆ, ಅಲ್ಲಿ ಕಾಣಿಸ್ತಿದೆಯಲ್ಲ ಇದೇ ವಾಚ್ ಟವರು. ಈ ವಾಚ್ ಟವರ್ ಮೇಲೆ ನಾವು ಹೋಗಿ ಆ ವ್ಯೂನಾದರೂ ನೋಡ್ಬೋದು. ಈ ವಾಚ್ ಟವರಿಂದ ಮೇಲ್ಗಡೆಯಿಂದ ವ್ಯೂ ನೋಡೋಕ್ಕೆ ನಮಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇನ್ನು ಯಂಗ್ಸ್ಟರ್ಸ್ ಬಂದರೆ ಇಲ್ಲಿ ಯಾವ ಥರ ಎಂಜಾಯ್ ಮಾಡ್ತಿರ್ತಾರೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನಾನು. ಸ್ನೇಹಿತರೆ, ಇವಾಗ ನಾನು ಮೇಲ್ಗಡೆ ಆದರೆ ಹೋಗ್ತಾ ಇದ್ದೀನಿ, ಅಲ್ಲಿಂದ ವ್ಯೂ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಮೇಲ್ಗಡೆ ವ್ಯೂ ಯಾವ ಥರ ಇದೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ಹತ್ಕೊಂಡಾದರೆ ಹೋಗ್ತಿದ್ದೀನಿ, ಸಿಕ್ಕಾಬಿಟ್ಟು ನೋಡಿ ಯಾವ ಥರ ಇದೆ. ಏನಂದರೆ ಏನೂ ಕಾಣಿಸ್ತೀನಿ ಇಲ್ಲ ಇಲ್ಲಿ. ಸೊ ಮೇಲ್ಗಡೆ ಆದರೆ ಬಂದೆ. ಈ ವಾಚ್ ಟವರ್ ಮೇಲೆ ಎಲ್ಲರೂ ಬಂದು ಫೋಟೋ ಮತ್ತು ಸೆಲ್ಫಿಗಳನ್ನ ತಗೋತಾ ಇರ್ತಾರೆ ಸ್ನೇಹಿತರೆ. ನಾವು ಸಹ ಇಲ್ಲಿ ಫೋಟೋ ಸೆಲ್ಫಿಗಳನ್ನ ತಗೋಬೋದು. ಇನ್ನು ಇಲ್ಲಿಂದ ಈ ಮಂದಲಪಟ್ಟಿಯ ವ್ಯೂ ನೋಡಿದ್ರೆ ನಮಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಮುಂದುಗಡೆ ಇರೋವೆಲ್ಲ ಪುಷ್ಪಗಿರಿ ಪರ್ವತಗಳು, ಬಟ್ ಸಿಕ್ಕಾಪಟ್ಟೆ ಪಾಗಿರೋದ್ರಿಂದ ಆ ಪುಷ್ಪಗಿರಿ ಪರ್ವತಗಳು ನಮಗೆ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಕೆಲವು ಇಮೇಜ್ಗಳನ್ನ ಹಾಕಿ ಇವಾಗ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈ ವಾಚ್ ಟವರಿಂದ ನಿಂತ್ಕೊಂಡು ನೋಡಿದ್ರೆ ನಮಗೆ ಈ ಥರ ಆದರೆ ಕಾಣಿಸುತ್ತೆ ಆ ಪುಷ್ಪಗಿರಿ ಪರ್ವತಗಳು. ಇವಂತೂ ನೋಡೋಕ್ಕೆ ತುಂಬ ಆದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾನು ಹೋದಾಗ ಏನಾದರೂ ಸ್ವಲ್ಪ ಏನಾದರೂ ಬಿಸಿಲು ಬಂದಿದ್ರೆ ಆ ವ್ಯೂ ನಮಗೆ ಈ ಥರನೇ ಕಾಣಿಸೋದು. ಬಟ್ ನಾನು ಹೋದಾಗ ಸಿಕ್ಕಾಪಟ್ಟೆ ಫಾಗ್ ತುಂಬಿಕೊಂಡಿತ್ತು, ಅದಕ್ಕೆ ನನಗೆ ಏನು ಆದರೆ ಕಾಣಿಸ್ಲಿಲ್ಲ. ಬಟ್ ಇದು ಕೂಡ ಒಂಥರ ಹೊಸ ಲೋಕ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸಿಕ್ಕಾಪಟ್ಟೆ ಫಾಗ್ ತುಂಬಿಕೊಂಡು ನೋಡೋದಕ್ಕೆ ಏನೋ ಒಂಥರ ಖುಷಿ ಕೊಡುವಂಥ ಪ್ರದೇಶ ಇದು. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ಈ ಮಂದಲಪಟ್ಟಿ. ಇಲ್ಲಿಂದನೇ ವ್ಯೂ ನೋಡೋದು, ಬಟ್ ಇಲ್ಲಿರೋ ಗಾಳಿಗೆ ಇಲ್ಲಿರೋ ಫಾಗ್ಗೆ ಏನಂದರೆ ಏನೂ ಗೊತ್ತಾಗ್ತಾ ಇಲ್ಲ. ಎಲ್ಲ ನೋಡ್ತಿರ್ಬೋದು ನೀವು. ಸೊ ಮಕ್ಕಕ್ಕೆ ಸಿಕ್ಕಾಪಟ್ಟೆ ಹೊಡಿತಾ ಇದೆ ನೋಡಿ. ಎಲ್ಲ ಫೋಟೋ ಗಿಡೋ ಎಲ್ಲ ತಗಡೋರೆಲ್ಲ ತಗೋತಾವ್ರೆ. ಫುಲ್ಲು ಮಳೆ ಇಲ್ಲ, ಮಳೆ ಇಲ್ಲದ್ರೆ ಕೂಡ ಈ ಫಾಗಲ್ಲೇ ಪೂರ್ತಿ ನೆಂದೋಗಿದ್ದೀವಿ ನಾನು ನೋಡಿ. ಅಷ್ಟೇ ಫೈನಲಿ ನಾನು ಇಲ್ಲಿ ಬಂದು ಸೇರ್ಕೊಂಡೆ. ಲಾಸ್ಟ್ ಕೊನೆ ವ್ಯೂ ಪಾಯಿಂಟ್
ಕೊಟ್ಟಿದೆ. ಇಲ್ಲಿಂದ ನೀಟಾಗಾರ ಕಾಣಿಸ್ತಾ ಇರೋದು ನಮಗೆ. ಬಟ್ ಈಗೇನಾಗಿದೆ ಅಂದರೆ ಸಿಕ್ಕಾಬಿಟ್ಟೆ ಫಾಗಿರೋದ್ರಿಂದ ಏನೂ ಕಾಣಿಸ್ತಾ ಇಲ್ಲ. ಇಲ್ಲಿ ಒಂಚೂರು ಮೆಟ್ಲಿದ್ದಾವೆ ನೋಡಿ, ಅಲ್ಲಿ ತೋರಿಸಿ ನೋಡಿ, ಮೆಟ್ಲಿದ್ದಾವೆ. ಈ ಮೆಟ್ಲಿಂದ ಬೇಕಾದ್ರೆ ನಾವು ನಡ್ಕೊಂಡು ಕೆಳಗಡೆ ಹೋಗ್ಬೋದು, ಸುಮಾರು ಅಲ್ಲಿವರೆಗೂ ನಡೀಬೋದು. 200-250 ಮೀಟರ್ ಬೇಕಾದ್ರೆ ನಾವು ನಡ್ಕೊಂಡು ಹೋಗ್ಬೋದು. ಬಟ್ ಇವಾಗ ಏನಾಗಿದೆ ಅಂದರೆ ನಾನು ಅವಾಗಿಂದ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಸಿಕ್ಕಾಬಿಟ್ಟೆ ಫಾಗು ಗಾಳಿ ಎಕ್ಸಲೆಂಟ್ ಆಗಿದೆ ಪ್ಲೇಸ್ ಮಾತ್ರ ನೋಡಿ. ಬಟ್ ಇವೆಲ್ಲ ಮೆಟ್ಲುಗಳಿವು, ನಾನು ಏನು ನಡೀತಾ ಇದ್ದೀನೋ ಇವೆಲ್ಲ ಮೆಟ್ಲುಗಳಿವು. ಈ ಮೆಟ್ಲುಗಳೇ ನಡ್ಕೊಂಡು ಸುಮಾರು ದೂರ ನಾವಾದರೆ ಹೋಗ್ಬೋದು, ಹೆಚ್ಚು ಕಮ್ಮಿ ಒಂದು 200-250 ಮೀಟರ್ ಕೆಳಗಡೆ ಗಂಟ ಹೋಗ್ಬೋದು. ಸೊ ಅಲ್ಲಿ ಮುಂದ್ಗಡೆ ಅಲ್ಲಿ ಸುಮಾರು ವ್ಯೂ ಪಾಯಿಂಟ್ ನೋಡೋದು ಹೆಚ್ಚು ಕಮ್ಮಿ ಒಂದು 25-30 ಮೀಟರ್ ಕೂಡ ಇಲ್ಲ, ಅದು ಕೂಡ ನಮಗೆ ಕಾಣಿಸ್ತಾ ಇಲ್ಲ. ಆ ರೇಂಜ್ಗಿದೆ ಫಾಗ್ ಆದರೆ ನನ್ನ ಮಕ್ಕ ಎಲ್ಲ ನೋಡ್ಬೋದು ನೀವು ಯಾವ ಥರ ಯಾವ ರೇಂಜಲ್ಲಿದೆ ಅಂತ. ಸ್ನೇಹಿತರ, ವಾಚ್ ಟವರಿಂದ ಈಗ ನಾನು ಸೂಸೈಡ್ ಪಾಯಿಂಟ್ ವ್ಯೂ ಕಡೆ ಆದರೆ ಹೋಗ್ತಾ ಇದ್ದೀನಿ. ಈ ಸೂಸೈಡ್ ಪಾಯಿಂಟ್ ವ್ಯೂ ಕಡೆ ಹೋಗ್ಬೇಕಾದ್ರೆ ಸುಮಾರು ಒಂದು 50 ಮೆಟ್ಲು ನಾವು ಇಳ್ಕೊಂಡಾದರೆ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಹಾಂ ಸ್ನೇಹಿತರೆ, ಈ ಮೆಟ್ಲುಗಳೇ ಇಳ್ಕೊಂಡು ಕೆಳಗಡೆಗಾದರೆ ಬಂದ್ವಿ, ಆ ಮೇಲ್ಗಡೆಯಿಂದ ಇಲ್ಲಿ ಗಂಟೆ ಇಳ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಪಕ್ಕದಲ್ಲಿರೋ ಮನುಷ್ಯನೇ ಕಾಣಿಸ್ತಾ ಇಲ್ಲ. ಇನ್ನು ಇಲ್ಲಿ ವ್ಯೂ ಕೂಡ ಏನು ಕಾಣಿಸುತ್ತೆ, ವ್ಯೂ ಆದರೂ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲ ನೋಡ್ಬೋದು ಇಲ್ಲಿ ಒಂದು ಸ್ವಲ್ಪ ಏನಾದರೂ ಬಿಸಿಲಿದ್ರೆ ಈ ವ್ಯೂ ಸಖತ್ತಾಗಿರೋದು ನೋಡೋದಕ್ಕೆ. ಬಟ್ ನಮ್ಮ ಟೈಮ್ ಚೆನ್ನಾಗಿಲ್ಲ, ಅದಕ್ಕೆ ವ್ಯೂ ಅಷ್ಟೊಂದೇನು ನೀಟಾಗಿ ಏನು ಕಾಣಿಸ್ತಾ ಇಲ್ಲ. ಸೊ ಬನ್ನಿ, ಇವಾಗ ನಾನು ಇವು ಆಲ್ಮೋಸ್ಟ್ ಹತ್ರಕ್ಕಾದ್ರೆ ಬಂದಿದ್ದೀನಿ, ಇಲ್ಲಿಂದ ತೋರಿಸ್ತೀನಿ ನಾನು ನಿಮಗೆ ವ್ಯೂ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಏನಿಲ್ಲ, ಬರೀ ಹಾಗೆ ತೋರಿಸಿ ನೋಡಿ ಆ ಕಡೆ ನಿಮಗೆ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಸೂಸೈಡ್ ಪಾಯಿಂಟು. ಈ ಸೂಸೈಡ್ ಪಾಯಿಂಟಿಂದ ಮುಂದ್ಗಡೆ ನೋಡಿದ್ರೆ ನಮಗೆ ಪುಷ್ಪಗಿರಿ ಪರ್ವತಗಳಾದರೆ ಕಾಣಿಸ್ತವೆ. ಸ್ನೇಹಿತರೆ, ಈ ಪುಷ್ಪಗಿರಿ ಪರ್ವತಗಳು ಕುಕ್ಕೆ ಸುಬ್ರಹ್ಮಣ್ಯಯಿಂದ ಈ ಸೋಮಾರ್ಪೇಟೆವರೆಗೂ ಹರಡಿದ್ದಾವೆ. ಸ್ನೇಹಿತರೆ, ನೋಡೋಕ್ಕಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತವೆ ಆ ಪುಷ್ಪಗಿರಿ ಪರ್ವತಗಳು. ಸೊ ಇಲ್ಲಿ ಸೂಸೈಡ್ ಪಾಯಿಂಟ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿಗೆ ಲಾಸ್ಟು. ಇಲ್ಲಿಂದ ಮುಂದ್ಗಡೆ ನಾವು ಹೋಗೋದಕ್ಕಾದರೆ ಆಗೋದಿಲ್ಲ ಸ್ನೇಹಿತರೆ. ಆದರೆ ನಾನು ಮುಂದ್ಗಡೆ ಯಾವ ಥರ ಇರುತ್ತೆ ಅಂತ ನಿಮಗೆ ಇಮೇಜ್ಗಳಾಕಿ ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಆ ಪುಷ್ಪಗಿರಿ ಪರ್ವತಗಳ ವ್ಯೂ. ಸೂಸೈಡ್ ಪಾಯಿಂಟ್ ಅಂತ ನೋಡಿದ್ರೆ ನಮಗೆ ಪರ್ವತಗಳು ಈ ಥರ ಆದರೆ ಕಾಣಿಸ್ತವೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತವೆ ಸ್ನೇಹಿತರೆ ಈ ಪರ್ವತಗಳು ನೋಡೋದಕ್ಕೆ. ನಾನು ಹೋದಾಗ ಏನಾದರೂ ಸ್ವಲ್ಪ ಏನಾದರೂ ಬಿಸಿಲು ಬಂದಿದ್ರೆ ಸೌಂದರ್ಯ ಡಬಲ್ ಆಗಿರೋದು ನಾನು ಅವಾಗ ನಿಮಗೆ ತೋರಿಸ್ತಾ ಇದ್ದೆ. ಸ್ನೇಹಿತರೆ ನೋಡಿದ್ರಲ್ಲ, ಇದೇ ಹಿಂದ್ಗಡೆ ಇರೋಂಥ ವ್ಯೂ. ಗಾಳಿಪಟ ಸಿನಿಮಾ ಇಲ್ಲೇ ತೆಗೆದಿರೋ ಸ್ನೇಹಿತರೆ, ಸುಮಾರು ಭಾಗ ಇಲ್ಲೇ ಚಿತ್ರೀಕರಣ ಆಗಿದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಆಗಿರ್ಬೋದು, ಕೃಷ್ಣ ಮತ್ತು ದಿಗಂತ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ, ಅದು ಯೋಗರಾಜ್ ಭಟ್ರು ಡೈರೆಕ್ಷನ್ ಮಾಡಿರುವಂಥ ಸಿನಿಮಾ. ನಾವು ಮುಗಿಲುಪೇಟೆ ಅಂತ ಏನು ಕರಿತೀವೋ ಅದೆಲ್ಲ ಇದೇನೆ, ಇದನ್ನೇ ಮುಗಿಲುಪೇಟೆ ಅಂತ ಕರೆಯೋದು. ಸುಮಾರು ಮಡಿಕೇರಿಯಿಂದ ಒಂದು 20-30 ಕಿಲೋಮೀಟರ್ ಆಗ್ಬೋದು ಇಲ್ಲಿಗೆ. ಸೊ ನೀವೇನಾದ್ರೂ ಮಡಿಕೇರಿ ಟ್ರಿಪ್ ಪ್ಲಾನ್ ಮಾಡ್ಕೊಂಡಿದ್ರೆ ಖಂಡಿತ ಹೋಗಿ ಇದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಸಖತ್ತಾಗಿರುತ್ತೆ, ಸ್ವಲ್ಪ ಮಳೆಗಾಲದಲ್ಲಿ ನೋಡ್ಕೋ ಬನ್ನಿ. ಯಾಕಂದರೆ ಮಳೆಗಾಲದಲ್ಲಿ ಈ ಥರ ಆದಿರುತ್ತೆ, ಅಕ್ಕಪಕ್ಕ ಇರೋ ಜನರು ಕೂಡ ನಮಗೆ ಏನೂ ಕಾಣಿಸೋದಿಲ್ಲ, ಅಷ್ಟು ಫಾಗ್ ಆದರೆ ಇರುತ್ತೆ. ಇನ್ನು ಈಗ ಟೈಮ್ 1-1.5 ಗಂಟೆ ಆಗಿದ್ದಾಗೆ ಈ ರೇಂಜಿಗಿದೆ. ಇನ್ನು ಬೆಳಿಗ್ಗೆ ಬಂದರೆ ಇನ್ನು ಯಾವ ರೇಂಜಿಗಿರುತ್ತೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಬಟ್ ಒಂದು ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿರುತ್ತೆ ಇದು. ಸೊ ಪ್ರತಿಯೊಬ್ಬರು ಇಲ್ಲಿಗೆ ಬರಬೇಕು, ನೋಡಬೇಕು, ಪ್ರಕೃತಿ ಅಂದಗಳನ್ನ ನಾವು ವೀಕ್ಷಣೆ ಮಾಡ್ತಾ ಇರಬೇಕು ಸ್ನೇಹಿತರೆ ಆಗಾಗ. ಯಾಕಂದರೆ ಇಂಥ ಪ್ಲೇಸ್ಗೆ ಬಂದಾಗ ಸೈಲೆಂಟಾಗಿರೋದಾಗಲಿ ಎಕ್ಸಲೆಂಟ್ ಆಗಿರೋದಾಗಲಿ ನಮ್ಮ ಮೈಂಡ್ ಸೆಟ್ಟಲ್ಲಿ ಇರುವಂಥ ಬೇರೆ ಥರ ಯೋಚನೆ ಮಾಡುತ್ತೆ ನಮ್ಮ ಮೈಂಡ್ ಸೆಟ್ಟು. ಏನೋ ಒಂಥರ ಖುಷಿ ಖುಷಿ ವಾತಾವರಣ ನಮಗೆ, ಆ ಗಜೆ ಬಿಜೆ ಲೈಫ್ ಇರುತ್ತೆ, ಅದನ್ನೆಲ್ಲ ಬಿಟ್ಟು ಈ ಕಡೆ ಬಂದು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದಂತ ಸಖತ್ತಾಗಿರುತ್ತೆ. ಸೊ ಇಲ್ಲೆಲ್ಲ ನೋಡ್ಬೋದು. ಈಗ ನಾನು ಅಲ್ಲಿಗಾದರೆ ಹೋಗ್ತಾ ಇದ್ದೀನಿ, ಇಲ್ಲಿಂದ ಮೇಲ್ಗಡೆಯಿಂದ ಬಂದು ಅಲ್ಲಿಗಾದರೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ನಿಮ್ಮ ಸ್ವಲ್ಪ ವ್ಯೂ ಪಾಯಿಂಟ್ ಆರ ತೋರಿಸ್ತೀನಿ, ಅಲ್ಲಿ ಯಾವ ಥರ ಇದೆ ಅಂತೇಳ್ಬಿಟ್ಟು. ಸೊ ಬನ್ನಿ ಅಲ್ಲಿ ಹೋಗಿ ನೋಡೋಣ ಈಗ. ಸ್ನೇಹಿತರೆ, ಈ ಮಂದಲ್ಪಟ್ಟಿ ಟೈಮಿಂಗ್ ಬಂದು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಓಪನ್ ಇರುತ್ತೆ. ಬಟ್ 5 ಗಂಟೆಗೆ ಮಂದಲ್ಪಟ್ಟಿ ಚೆಕ್ ಪೋಸ್ಟ್ ಹತ್ರ ಗೇಟನ್ನಾದರೆ ಕ್ಲೋಸ್ ಮಾಡ್ತಾರೆ ಸ್ನೇಹಿತರೆ. ಅದ್ರ ಒಳಗಡೆ ನೀವೇನಾದರೂ ಮಂದಲ್ಪಟ್ಟೆಯಲ್ಲಿದ್ದರೆ ಈ ಕಡೆಯಿಂದ ಮಡಿಕೇರಿ ಕಡೆ ಹೋಗ್ಬೋದು. ಬಟ್ ಮಡಿಕೇರಿಯಿಂದ ಈ ಮಂದಲ್ಪಟ್ಟಿಗೆ ಬರೋದಕ್ಕಾಗೋದಿಲ್ಲ, ಯಾಕಂದರೆ 5 ಗಂಟೆಗೆ ಅಲ್ಲಿ ಗೇಟ್ ಆದರೆ ಕ್ಲೋಸ್ ಮಾಡ್ತಾರೆ ಸ್ನೇಹಿತರೆ. ಸ್ನೇಹಿತರೆ, ಇವಾಗ ನಂದು ಮಂದಲ್ಪಟ್ಟಿ ವ್ಯೂ ಎಲ್ಲ ಮುಗಿತು, ಈಗ ನಾನು ನಡ್ಕೊಂಡು ಮತ್ತೆ ಹೋಗ್ತಾ ಇದ್ದೀನಿ ಪಾರ್ಕಿಂಗ್ ಜಾಗಕ್ಕೆ. ಆ ವೆಹಿಕಲ್ ಎಲ್ಲಿ ಪಾರ್ಕ್ ಮಾಡಿರ್ತಾರೆ ಅಲ್ಲಿಂದ ನಾವು ಇಲ್ಲಿ ನಡ್ಕೊಂಡು ಸುಮಾರು 1 ಅವರ್ ನಾವು ಇಲ್ಲಿ ಟೈಮ್ ಆರ ಸ್ಪೆಂಡ್ ಮಾಡ್ಬೋದು. ಸೊ ಮಕ್ಕಳು ಫ್ಯಾಮಿಲಿ ಎಲ್ಲರೂ ಬಂದರೆ ಗ್ರೂಪ್ ಜೊತೆ ಇರ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ಹೆಚ್ಚು ಕಮ್ಮಿ 1 ಅವರ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇಲ್ಲಿಂದ ನಾವು ಅದು ರಿಟರ್ನ್ ಹೋಗಬೇಕಾಗುತ್ತೆ. ಬಟ್ ನೀವು ಬರಬೇಕಾದ್ರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನೀವು ಬರಬೇಕಾದ್ರೆ ಅಂದರೆ ಬಿಸಿಲಿರೋ ಸಮಯದಲ್ಲಿ ಬನ್ನಿ. ಬಟ್ ಈ ಟೈಮಲ್ಲಿ ಬಂದರೆ ಸಿಕ್ಕಾಬಿಟ್ಟೆ ಫಾಗಿರುತ್ತೆ, ಬಟ್ ಅಕ್ಕಪಕ್ಕ ಇರೋರು ಯಾರು ಏನು ಕಾಣಿಸೋದೇ ಇಲ್ಲ ನಮಗೆ, ಅದಕ್ಕೋಸ್ಕರನೇ. ಸೊ ನೀವು ಬಂದಾಗ ಮಡಿಕೇರಿ ಕಡೆ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡಾಗ ಸೊ ಈ ಥರ ಆದರೆ ಪ್ಲ್ಯಾನ್ ಮಾಡ್ಕೊಂಡಿರಿ, ಎಲ್ಲ ನೋಡ್ಬೋದು. ಎಲ್ಲ ಬಂದವರೆಲ್ಲ ರಿಟರ್ನ್ ಆದರೆ ಆಗ್ತಿದ್ದಾರೆ. ಸೊ ನಾನು ಬಂದು ಹೆಚ್ಚು ಕಮ್ಮಿ 1.5 ಗಂಟೆ ಆಯಿತು.
ಈಗ ನಾನು ರಿಟರ್ನ್ ಆದರೆ ಹೋಗ್ತಾ ಇದ್ದೀನಿ. ಇಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ನಮ್ಮನ್ನು ನಾವು ಯಾವ ರೋಡಲ್ಲಿ ಬಂದಿದ್ದೋ ಅದೇ ರೋಡಲ್ಲಿ ಮತ್ತೆ ನಮ್ಮನ್ನು ರಿಟರ್ನ್ ಆದರೆ ಕರ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ನಿಮ್ಮ ಟೈಮ್ ಸ್ಪೆಂಡ್ ಮಾಡೋದು ಅದೆಲ್ಲ ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ. ನೀವು ಎಷ್ಟೊತ್ತಾದ್ರು ಟೈಮ್ ಸ್ಪೆಂಡ್ ಮಾಡ್ಬೋದು, ಹಾಫ್ ಆನ್ ಅವರ್ ಮಾಡ್ಬೋದು, 40 ನಿಮಿಷ ಮಾಡ್ಬೋದು, 1 ಅವರ್ ಮಾಡ್ಬೋದು, ನೀವು ಎಷ್ಟು ಹೊತ್ತು ಬೇಕಾದ್ರೆ. ನಿಮಗೆ ಇಲ್ಲಿ ಚೆನ್ನಾಗೈತೆ ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಬೇಕಾದ್ರೆ ಟೈಮ್ ಅವರೇ ಸ್ಪೆಂಡ್ ಮಾಡ್ಬೋದು. ತುಂಬ ವಯಸ್ಸಾದವ್ರು ಇಲ್ಲಿಗೆ ಬರೋದಕ್ಕೆ ಹೋಗೋದಿಲ್ಲ, ಹೆಚ್ಚು ಕಮ್ಮಿ ಎಲ್ಲ ಇಲ್ಲಿಗೆ ಬರೋಲ್ಲ. ಯುವಕರು ಯೂತ್ ತುಂಬ ಬರ್ತಾ ಇರ್ತಾರೆ, ಯಾಕಂದರೆ ತುಂಬ ಜನ ಯೂತ್ ಇಲ್ಲಿ ಅಟ್ರಾಕ್ಟ್ ಆಗೋದು, ಅದಕ್ಕೋಸ್ಕರನೇ ಯೂತ್ ತುಂಬ ಜನ ಬರ್ತಾ ಇರ್ತಾರೆ. ಸೊ ನೀವು ಕೂಡ ಮಡಿಕೇರಿ ಕಡೆ ಪ್ಲ್ಯಾನ್ ಮಾಡ್ಕೊಂಡಾಗ ಈ ಒಂದು ಪ್ಲೇಸ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಇದು ಮತ್ತೆ ಮತ್ತೆ ಸಿಗುವಂಥ ಪ್ರದೇಶ ಅಂತ ಖಂಡಿತವಾಗ್ಲೂ ಅಲ್ಲ. ಜೀವನದಲ್ಲಿ ಒಂದ್ಸಲ ಆದರೂ ಕೂಡ ಇಂಥ ಪ್ರದೇಶಗಳನ್ನ ನಾವು ನೋಡಲೇಬೇಕು. ಘಾಟ್ ರೋಡ್ ಜರ್ನಿ ಆಗಿರ್ಬೋದು, ಆ ಜೀಪ್ ಜರ್ನಿ ಆಗಿರ್ಬೋದು, ಅದೇ ಥರ ಇಲ್ಲಿಗೆ ಬಂದು ಇಲ್ಲಿರುವಂಥ ವ್ಯೂ ಆಗಿರ್ಬೋದು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಸೊ ಈಗ ನಾನು ಮತ್ತೆ ಪಾರ್ಕಿಂಗ್ ಹತ್ರ ಆದರೆ ಬಂದೆ. ಸೊ ಬನ್ನಿ ಪಾರ್ಕಿಂಗ್ ಹತ್ರ ನೋಡೋಣ ಯಾವ ಥರ ಇದೆ ಅಂತ. ಸ್ನೇಹಿತರೆ, ನಾವು ಮಂದಲ್ಪಟ್ಟೆ ವ್ಯೂ ನೋಡ್ಗೆ ಬರೋವರೆಗೂ ನಮ್ಮ ಜೀಪುಗಳು ಇದೇ ಪಾರ್ಕಿಂಗಲ್ಲಾದರೆ ಇರ್ತವೆ. ಇನ್ನು ಈ ಪಾರ್ಕಿಂಗಲ್ಲಿ ನಮಗೆ ವಾಶ್ರೂಮ್ ವ್ಯವಸ್ಥೆ ಕೂಡ ಇದೆ. ಇನ್ನು ರೆಸ್ಟ್ ತಗೊಳ್ಳೋದಕ್ಕೆ ಈ ಥರ ಕೆಲವು ಬೆಂಚ್ಗಳು ಕೂಡ ಇಲ್ಲಿ ರೆಡಿ ಮಾಡಾದರೆ ಇಟ್ಟಿದ್ದಾರೆ ಸ್ನೇಹಿತರೆ. ನಾವು ಬೇಕು ಅಂದ್ಕೊಂಡ್ರೆ ಅಲ್ಲಿ ರೆಸ್ಟ್ ಆದರೆ ತಗೋಬೋದು. ಇನ್ನು ಈ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿ ತುಂಬ ಚೆನ್ನಾಗಾದರೆ ಮಾಡಿದ್ದಾರೆ ಸ್ನೇಹಿತರೆ, ನಾವು ಅದನ್ನು ಸಹ ಇಲ್ಲಿ ನೋಡ್ಬೋದು. ಸ್ನೇಹಿತರೆ, ಮತ್ತೆ ನಾನು ಪಾರ್ಕಿಂಗ್ ಹತ್ತಿರ ಆದರೆ ಬಂದೆ. ಇಲ್ಲಿ ನೋಡ್ತಿರ್ಬೋದು ವೆಹಿಕಲ್ ಜೀಪ್ಗಳೆಲ್ಲ ಇಲ್ಲಿ ನಿಂತಿದ್ದಾವೆ. ಸೊ ಇಲ್ಲಿ ಬಂದು ಸುಮಾರು 1 ಅವರ್ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾನು ಜೀಪ್ ಹತ್ತಿರ ಬಂದೆ. ಈಗ ಜೀಪ್ ಅದ್ಬಿಟ್ಟು ಮತ್ತೆ ರಿಟರ್ನ್ ಆದರೆ ಹೋಗ್ತೀವಿ. ನಾವು ಯಾವ ರೋಡಲ್ಲಿ ಬಂದಿದ್ವೋ ಸುಮಾರು ಅದೇ ರೋಡಲ್ಲಿ ಮತ್ತೆ ಹೋಗ್ತೀವಿ. ಇಲ್ಲಿ ಬರೋದಕ್ಕೆ 45 ಮಿನಿಟ್ಸ್ ಆಗುತ್ತೆ, ಇಲ್ಲಿ ನೋಡೋದು 45 ಮಿನಿಟ್ಸ್, ಇಲ್ಲಿ ಹೋಗೋದು 45 ಮಿನಿಟ್ಸ್, ಎಲ್ಲ ಹೆಚ್ಚು ಕಮ್ಮಿ 2-2.5 ಅವರ್ ಆಗ್ಬೋದು. ಸೊ ಆ ಟೈಮ್ ನೀವು ಪ್ಲ್ಯಾನ್ ಮಾಡ್ಕೊಂಡಾದ್ರೆ ಬನ್ನಿ. ನೋಡಿದ್ವಿ ನಮ್ಮ ಜೀಪ್ಗಳು ನೋಡಿಲ್ಲಿ ಇದ್ರಾಗ ಬರ್ಬೇಕಾ. ನೀವು ಶೇರಿಂಗ್ ಅಲ್ಲಾದ್ರೆ ಬರ್ಬೋದು, ಇಲ್ಲ ಸಪ್ರೇಟ್ ಜೀಪ್ ಆದರೆ ಕೂಡ ಮಾಡ್ಕೊಂಡಾದ್ರೆ ಬರ್ಬೋದು ಸ್ನೇಹಿತರೆ. ಸೊ ಈಗ ಒಳಗಡೆ ಆದರೆ ಹೋಗ್ತಿದ್ದೀನಿ ನೋಡ್ಬೋದು. ಸ್ನೇಹಿತರೆ, ಮತ್ತೆ ಇವಾಗ ನಾನು ಅದೇ ಜೀಪಲ್ಲಿ ಮತ್ತೆ ನಾನು ಮಡಿಕೇರಿ ಕಡೆಗಾದರೆ ಹೋಗ್ತಾ ಇದ್ದೀನಿ. ಅದನ್ನು ಸಹ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಈ ಹೋಗೋ ರೋಡ್ ಕೂಡ ನಾವು ಯಾವ ರೋಡಲ್ಲಿ ಬಂದಿರ್ತೀರೋ ಅದೇ ರೋಡಲ್ಲಿ ಮತ್ತೆ ನಮ್ಮನ್ನು ರಿಟರ್ನ್ ಆದರೆ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಸೊ ನಾನು ರಿಟರ್ನ್ ಹೋಗ್ಬೇಕಾದ್ರೆ ನನಗೆ ರೋಡ್ ಜರ್ನಿ ಈ ಥರ ಆದರೆ ಕಾಣಿಸ್ತಿತ್ತು. ಇನ್ನು ಸುಮಾರು ಜನ ಈ ಮಂದಲ್ಪಟ್ಟಿ ಚೆಕ್ ಪೋಸ್ಟಿಂದ ಈ ಥರ ನಡ್ಕೊ ಬರ್ತಾ ಇರ್ತಾರೆ ಸ್ನೇಹಿತರೆ. ಸೊ ನಾವು ಬೇಕು ಅಂದ್ಕೊಂಡ್ರೆ 5 ಕಿಲೋಮೀಟರ್ ನಡ್ಕೊ ಬರ್ಬೋದು. ಸ್ನೇಹಿತರೆ, ನಾವು ಎಲ್ಲಿಂದ ಸ್ಟಾರ್ಟ್ ಆಗಿದ್ವೋ ಮತ್ತೆ ಅಲ್ಲಿಗೆ ಆದರೆ ಬಂದ್ವಿ ನೋಡಿ, ಇದೆ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಪಾಯಿಂಟು, ಇಲ್ಲಿಗೆ ಬರ್ಬೇಕು ಎಲ್ಲರೂ. ಇಲ್ಲೇ ಆದರೆ ಬಂದಿರುತ್ತೆ, ಇಲ್ಲಿಂದನೇ ಜೀಪ್ ಆದರೆ ನಮಗೆ ಸ್ಟಾರ್ಟ್ ಆಗೋದು. ಇದು ನೋಡ್ಬೋದು ಸುಮಾರು 2.5 ಅವರ್ ಇತ್ತು ಜರ್ನಿ, ಎಕ್ಸಲೆಂಟಾಗಿತ್ತು. ನೀವೇನಾದರೂ ಈ ಮಡಿಕೇರಿ ಕಡೆ ಬಂದರೆ ಈ ಜರ್ನಿನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಸೊ ಮಡಿಕೇರಿ ಟ್ರಿಪ್ಪು ಪ್ಲ್ಯಾನ್ ಮಾಡ್ಕೊಂಡಾಗ ಆದಷ್ಟು ನೀವು ಬೆಳಿಗ್ಗೆನೇ ಬರೋದಕ್ಕಾದ್ರೆ ಟ್ರೈ ಮಾಡಿ. ಸೊ ಮಧ್ಯಾಹ್ನ ಹೊತ್ತಾದ್ರೆ ಈ ಥರ ಬಿಸಿಲು ಸ್ವಲ್ಪ ಇದ್ದರೂ ಕೂಡ ಓಕೆ, ಅಲ್ಲಿ ಸ್ವಲ್ಪ ಬಿಸಿಲಿದ್ರೆ ಚೆನ್ನಾಗಿರ್ತದೆ. ಫೈನಲಿ ಇದು ಎಕ್ಸ್ಪೀರಿಯನ್ಸ್ ನನಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.